ಬಸವನಗೌಡ ಪಾಟೀಲ್ ಎತ್ತ ಆಡಿರ್ಬೋದು, ಯಾರೇ ಇಡ್ಬೋದು. ಬಸವನಗೌಡ ಪಾಟೀಲ್ ಎತ್ತ ಆಡಿರ್ಬೋದು, ಯಾರೇ ಇಡ್ಬೋದು. ಇವತ್ತು ಪಕ್ಷದ ಹಿತದೃಷ್ಟಿ ಮುಂದೆ ಯಾರು ಕೂಡ ದೊಡ್ಡವರಲ್ಲ, ಯಾರು ಕೂಡ ದೊಡ್ಡವರಲ್ಲ. ಎಲ್ಲ 28 ಕ್ಷೇತ್ರಗಳನ್ನ ಗೆಲ್ಲೋದು ಒಂದು ಕಡೆ, 28 ಕ್ಷೇತ್ರಗಳನ್ನ ಗೆಲ್ಲೋದು ಒಂದು ಕಡೆ, ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆ. ಯಾವತ್ತು ಬರುತ್ತೋ ಗೊತ್ತಿಲ್ಲ ವಿಧಾನಸಭಾ ಚುನಾವಣೆ. ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ಬರಲಿ, ಕನಿಷ್ಠ 140 ಕ್ಷೇತ್ರಗಳನ್ನ, 140 ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕೋದ್ರ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಬೇಕು. ಅಲ್ಲಿಯವರೆಗೂ ನಮ್ಮ ವಿಜೇಂದ್ರ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಅಲ್ಲ. ಎಲ್ಲ ಮುಖಂಡರನ್ನ ಜೋಡಿಸ್ಕೊಂಡು, ಎಲ್ಲ ಪಕ್ಷದ ಹಿರಿಯರ ಒಂದು ಆಶೀರ್ವಾದದಿಂದ, ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ಇವತ್ತು ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಅವರೊಂದು ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡುತ್ತೇನೆ. ಹಾಗಾಗಿ ನಾನು ಇವತ್ತು ವೇದಿಕೆ ಬರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ. ಇವತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸಾವಿರಾರು ಕಾರ್ಯಕರ್ತರು, ಎಲ್ಲರೂ ಕೂಡ ಶಾಸಕರಾಗಬೇಕು, ಎಲ್ಲರೂ ಕೂಡ ಮಂತ್ರಿ ಆಗಬೇಕು, ಎಲ್ಲರೂ ಕೂಡ MP ಆಗಬೇಕು, ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಬೇಕು ಅಂತೇಳಿ ದುಡಿತಾ ಇಲ್ಲ. ಹತ್ತಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ತಮ್ಮ ಚಪ್ಪಲಿ ಸೌಂದರ್ಯ ಪರವಾಗಿಲ್ಲ, ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ಎತ್ತರಕ್ಕೆ ಹಾರಿಸತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಾರೆ. ನಾನು ಅವರ ಮುಖೇನ ಅವರ ಪರವಾಗಿ ಒಂದು ಮನವಿಯನ್ನು ತಮ್ಮೆಲ್ಲರೂ ಕೂಡ ನಾನು ಮಾಡ್ತಾ ಇದ್ದೇನೆ. ನಮ್ಮ ವ್ಯತ್ಯಾಸಗಳು ಏನೇ ಇರಲಿ, ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಏನೇ ಇರಲಿ, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಬಸವನಗೌಡ ಪಾಟೀಲ್ ಎತ್ತ ಆಡಿರ್ಬೋದು, ಯಾರೇ ಇರ್ಬೋದು. ಇವತ್ತು ಪಕ್ಷದ ಹಿತದೃಷ್ಟಿ ಮುಂದೆ ಯಾರು ಕೂಡ ದೊಡ್ಡವರಲ್ಲ, ಯಾರು ಕೂಡ ದೊಡ್ಡವರಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ವಿಜಯಪುರದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಾಂಡ್ ಹೊರಡತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಮೊದಲ ಬಾರಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಹಾರಾಜ ಸ್ವೀಟ್ ಮಾರ್ಟ್ ಮೀಠೆ ನಮಕೀನ್ ಔರ್ ಚಟ್ಪಟೆ ಸ್ವಾದಿಷ್ಟ ವರೈಟೀಸ್ ಕೆ ಸಾಥ್ ಬರ್ತ್ಡೇ ಮ್ಯಾರೇಜ್ ಆನಿವರ್ಸರಿ ಖಾಸ್ ಕರ್ ನ್ಯೂ ಇಯರ್ ಕೆ ಲಿಯೆ ತಯಾರ್ ಹರ್ ತರಹ ಕೆ ಕೇಕ್ ಆಪ್ಕೆ ಮನ್ ಪಸಂದ್ ಡಿಸೈನ್ ಕೆ ಸಾಥ್ ಆಜ್ ಹಿ ವಿಜಿಟ್ ಕರೆ ಮಹಾರಾಜ ಸ್ವೀಟ್ ನಿಯರ್ ಬಸ್ ಸ್ಟ್ಯಾಂಡ್ ಅಪೋಜಿಟ್ ಲಲಿತ್ ಮಹಲ್ ಬಿಜಾಪುರ್.